ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಈಗ ಕಳೆದ ಒಂದು ತರಗತಿಯಲ್ಲಿ ನಾವು ಏನು ತ್ರಿಭುಜಗಳ ಸರ್ವಸಮ್ಮತೆಯ ಬಗ್ಗೆ ಹೇಳಿದ್ವಿ. ಈ ತ್ರಿಭುಜಗಳ ಸರ್ವಸಮ್ಮತೆಯಲ್ಲಿ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಇಫ್ ಅಂಡ್ ಓನ್ಲಿ ಇಫ್ ಟೂ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್, ಎರಡು ನಿಯಮಗಳು. ಮೊದಲನೇದು ಯಂಗಲ್ಸ್ ಕರೆಸ್ಪಾಂಡಿಂಗ್ ಯಂಗಲ್ಸ್ ಮಸ್ಟ್ ಬಿ ಈಕ್ವಲ್, ಇದು ಮೊದಲನೇ ಒಂದು ಕಂಡೀಷನ್. ಅನುರೂಪ ಕೋನಗಳು ಅಥವಾ ಏನಂತಂದ್ರೆ ಕರೆಸ್ಪಾಂಡಿಂಗ್ ಯಂಗಲ್ಸ್ ಕೋನಗಳು ಸಮವಾಗಿರಬೇಕು. ಎರಡನೇದು ಸೈಡ್ಸ್ ಆರ್ ಇನ್ ದ ರೇಷೋ, ಸೈಡ್ಸ್ ಆರ್ ಇನ್ ರೇಷೋ. ಸಿಂಪಲ್ ದಲ್ಲಿ ಹೇಳ್ತಾ ಇದ್ದೀನಿ, ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಇವೆರಡೂ ಕಂಡೀಷನ್ ನ ಸ್ಯಾಟಿಸ್ಫೈ ಆಗ್ತಕ್ಕಂತ ಯಾವುದೇ ಎರಡು ತ್ರಿಭುಜಗಳು, ತ್ರಿಭುಜ ಎ ಬಿ ಸಿ ಸಮರೂಪಿಯಾಗಿದೆ, ತ್ರಿಭುಜ ಡಿಇಎಫ್. ವೆನ್ ಟು ಟ್ರಯಾಂಗಲ್ಸ್ ಆರ್ ಸೇಡ್ ಟು ಬಿ ಸಿಮಿಲರ್, ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ತ್ರಿಭುಜ ಇದೆ ಅಂತ ತಿಳ್ಕೊಂಡ್ರೆ, ತ್ರಿಭುಜ ಎ ಬಿ ಸಿ, ಇನ್ನೊಂದು ಸೇಮ್ ಅದೇ ತರ ಇರತಕ್ಕಂತ ಒಂದು ತ್ರಿಭುಜ ಡಿಇಎಫ್. ಡಿಇಎಫ್ ಕೋನಗಳು ಸಮ, ಬಾಹುಗಳ ಅನುಪಾತ ಸಮ, ಹೌದಾ? ಈಗ ಎರಡೂ ತ್ರಿಭುಜಗಳು ಸಮರೂಪಿಗಳದು. ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೆನ್ ದ ರೇಷೋ ಎ ಬಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿಎಫ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇಎಫ್. ದಿಸ್ ಈಸ್ ದ ಕಂಡೀಷನ್, ಯು ಹ್ಯಾವ್ ಟು ಬಿಯರ್ ಇನ್ ಯುವರ್ ಮೈಂಡ್. ಈ ಒಂದು ಕಂಡೀಷನ್ ಅನ್ನ ಅನ್ವಯವನ್ನ ನೀವು ನೆನಪಿನಲ್ಲಿ ಇಟ್ಕೋತಕ್ಕಂಥದ್ದು ಅತಿ ಅವಶ್ಯಕ. ಸೊ ದರ್ಫೋರ್ ಇನ್ನ ಅದರ ತೇಲ್ಸನ ಪ್ರಮೇಯದಲ್ಲಿ ನಿರೂಪಣೆಯಾಗಿರ್ತಕ್ಕಂಥ ತೇಲ್ಸನ ಪ್ರಮೇಯ ಏನಂತ ಹೇಳ್ತದ, ತ್ರಿಭುಜದ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತತೆಯಲ್ಲಿ ವಿಭಾಗಿಸುತ್ತದೆ. ಇನ್ ಎ ಟ್ರಯಾಂಗಲ್ ಎ ಸ್ಟ್ರೇಟ್ ಲೈನ್ ಈಸ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್, ಇಟ್ ವಿಲ್ ಡಿವೈಡ್ಸ್ ರಿಮೈನಿಂಗ್ ಟೂ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷೋ. ಸೊ ದರ್ಫೋರ್ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎಎಫ್ ಡಿವೈಡೆಡ್ ಬೈ ಸಿ ಡಿ. ದ ಕಾರ್ನರಿ ಆಫ್ ತೇಲ್ಸ್ ಥಿಯರಮ್ ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್. ಇಫ್ ದಿಸ್ ಈಸ್ ಎ ಟ್ರಯಾಂಗಲ್ ಎ ಬಿ ಸಿ, ಇಫ್ ಎನಿ ಸ್ಟ್ರೇಟ್ ಲೈನ್ ಯು ಹ್ಯಾವ್ ಟು ಡ್ರಾ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್, ತ್ರಿಭುಜದ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯಿಂದ ಉಂಟಾದ ತ್ರಿಭುಜದ ಬಾಹುಗಳು. ಇದು ಫಾರ್ ಎಕ್ಸಾಂಪಲ್ ಇದನ್ನ ಎಕ್ಸ್ ಅಂತ ತಗೊಂಡ್ರೆ, ಇದನ್ನ ಎಕ್ಸ್ಟೆನ್ಷನ್ ಮಾಡ್ರೆ ಇದು ವೈ ಅಂತ ತಗೊಂಡ್ರೆ, ತ್ರಿಭುಜದ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯಿಂದ ಉಂಟಾದ ತ್ರಿಭುಜದ ಬಾಹುಗಳು, ಉಂಟಾದ ತ್ರಿಭುಜದ ಬಾಹುಗಳು ಎ ಬಿ, ಉಂಟಾದ ತ್ರಿಭುಜ ಯಾವುದು ಎ ಎಕ್ಸ್, ಎ ಬಿ ಡಿವೈಡೆಡ್ ಬೈ ಎ ಎಕ್ಸ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ವಾಯ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಕ್ಸ್ ವಾಯ್. ದಿಸ್ ಈಸ್ ದ ಕಾಲರದಿ ಆಫ್ ದ ತೇಲ್ಸ್ ಥಿಯರಮ್. ಇದು ಉಪಪ್ರಮೇಯ ಅಂತಂದು ನಾವು ಹೇಳ್ತಾ ಇದ್ವಿ, ತೇಲ್ಸನ ಉಪಪ್ರಮೇಯ. ಈ ಒಂದು ವಿಷಯವನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರತಕ್ಕಂಥದ್ದು. ಈ ತ್ರಿಭುಜಗಳ ಆಧಾರದ ಮೇಲೆ, ಸಮರೂಪತೆ ಆಧಾರದ ಮೇಲೆ, ಇಫ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ದೆನ್ ವಿ ಹ್ಯಾವ್ ಟು ಪ್ರೂವ್ ದಟ್ ಅನದರ್ ಥಿಯರಮ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್, ಇಟ್ ಈಸ್ ಆಲ್ಸೋ ಫಾರ್ 4 or 5 marks ಕ್ವಶನ್ ಫಾರ್ ದ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್. ಸೊ ದರ್ಫೋರ್ ಯು ಶುಡ್ ಬಿಯರ್ ಇನ್ ಯುವರ್ ಮೈಂಡ್. ಈಗ ನಾವು ನೇರವಾಗಿ ಇನ್ನೊಂದು ಎರಡನೇ ಪ್ರಮೇಯಕ್ಕೆ ಹೋಗೋಣ. ದೆನ್ ದ ರೇಷಿಯೋ ಆಫ್ ದ ಏರಿಯಾ ಆಫ್ ಟು ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್, ದ ರೇಷಿಯೋ ಆಫ್ ದ ಸ್ಕ್ವೇರ್ಸ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್, ದಿಸ್ ಈಸ್ ದ ಸ್ಟೇಟ್ಮೆಂಟ್. ಕನ್ನಡದಲ್ಲಿ ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ ಅವುಗಳ ವಿಸ್ತೀರ್ಣಗಳ ಅನುಪಾತವು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ.
ಇಲ್ಲಿ ನಾನು ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ದಿಸ್ ಈಸ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಸೇಮ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಪಿ ಕ್ಯೂ ಆರ್ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಪ್ರಕಾರ ಡಾಟಾ ದತ್ತ ಏನ್ ಕೊಟ್ಟಿದ್ದಾನೆ, ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಡಿಇಎಫ್ ಡಿಇಎಫ್ ತ್ರಿಭುಜ ಸಾರಿ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಏನ್ ಕೊಟ್ಟಿದ್ದಾನೆ ನಮಗ, ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಪಿ ಕ್ಯೂ ಆರ್ ಗೆ ಸಮರೂಪತೆಯನ್ನು ಹೊಂದಿದೆ. ಸಮರೂಪತೆ ಅದರ ಅರ್ಥ ಬಾಹುಗಳ ಅನುಪಾತ ಸಮವಾಗಿದೆ. ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಪಿ ಆರ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್. ದಿಸ್ ಈಸ್ ದ ಸ್ಟೇಟ್ಮೆಂಟ್. ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ವಿ ಹೌ ಟು ಫ್ರೇಮ್ ದ ಡಾಟಾ. ಕೊಟ್ಟಿರತಕ್ಕಂಥ ಹೇಳಿಕೆಗೆ ಅನುಗುಣವಾಗಿ ನಾವು ಡಾಟಾವನ್ನ ತಯಾರು ಮಾಡಿದ್ದೇವೆ, ದತ್ತವನ್ನು ಬರೆದಿದ್ದೇವೆ. ಏನಂತ ಹೇಳಿದಾನೆ, ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ, ಎರಡು ತ್ರಿಭುಜಗಳು ಸಮರೂಪಿ ಅಂತಂದು ಕೊಟ್ಟಾಗ ಅವುಗಳ ಬಾಹುಗಳ ಅನುಪಾತ ಸಮವಾಗಿರ್ತದೆ, ಇದಂತ ನಮ್ಮ ಕಂಡೀಷನ್ ಗೊತ್ತದ. ಇವುಗಳ ವಿಸ್ತೀರ್ಣಗಳ ಅನುಪಾತ, ಈಗ ಪ್ರೂಫ್ ಟು ಪ್ರೂಫ್ ಸಾಧನೀಯ. ಏನ್ ಸಾಧನೆ ಮಾಡಬೇಕಾಗಿದೆ, ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ದ ಏರಿಯಾ ಆಫ್ ದ ರೇಷಿಯೋ ಆಫ್ ದ ಏರಿಯಾ ಆಫ್ ಟು ಟ್ರಯಾಂಗಲ್ಸ್. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಹೋಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ವಾಟ್ ವಿ ಹ್ಯಾವ್ ಟು ಪ್ರೂವ್, ಏನಂತ ಸಾಧನ ಮಾಡಬೇಕಾಗಿದೆ, ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿದೆ. ಯಾವ್ದಾದ್ರೂ ತಗೋಬಹುದು, ಇದೇ ತಗೋಬೇಕಂತಂದೇನಿಲ್ಲ. ವಿ ಹೌ ಟು ಚೂಸ್ ಎನಿ ಟೂ ಸೈಡ್ಸ್ ಕರೆಸ್ಪಾಂಡಿಂಗ್ ಸೈಡ್ಸ್. ಫಾರ್ ಎಕ್ಸಾಂಪಲ್ ಎ ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಬಿಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದು, ಪಿ ಕ್ಯೂ ಸ್ಕ್ವಯರ್. ದಿಸ್ ಈಸ್ ಟು ಪ್ರೂಫ್, ಇದನ್ನ ನಾವು ಸಾಧನೆ ಮಾಡುತ್ತಾ ತೋರಿಸಬೇಕಾಗಿದೆ. ಈಗ ನೆಕ್ಸ್ಟ್ ಪ್ರೂಫ್ ಸಾಧನೆ. ಸಾಧನೆ ಮಾಡಬೇಕಂತಂದ್ರ ನಮ್ಗೆ ಇಲ್ಲಿ ಏನಂತ ಸಾಧನೆಯ ಏನಿದೆ, ವಾಟ್ ವಿ ಹೌ ಟು ಪ್ರೂವ್ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಮೀನ್ಸ್ ವಿ ನೋ ವೆರಿ ವೆಲ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಅಂತಂದಾಗ ಅರ್ಧ ಇಂಟು ಪಾದ ಇಂಟು ಎತ್ತರ. ಎತ್ತರ ಇಲ್ಲ ಇಲ್ಲಿ, ನಾವೇನ್ ಬಂದ್ರ ಎತ್ತರಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೋದು. ಎ ಎಂ ದಿಸ್ ಈಸ್ ಪಿ ಎಂ ಕನ್ಸ್ಟ್ರಕ್ಷನ್ ರಚನೆ. ಏನಂತ ರಚನೆ ಮಾಡ್ಕೊತಾರೆ, ಡ್ರಾ ಎ ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂಡ್ ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ಎ ಎಂ ಲಂಬವಾಗಿದೆ ಬಿ ಸಿ ಗೆ ರಚನೆ ಮಾಡ್ಕೊಡ್ರಿ, ಪಿ ಎನ್ ಲಂಬವಾಗಿದೆ ಕ್ಯೂ ಆರ್ ಗೆ ರಚನೆ ಮಾಡ್ಕೊಡ್ರಿ. ಪಿ ಎನ್ ಪಿ ಎನ್ ಲಂಬವಾಗಿದೆ ಕ್ಯೂ ಆರ್. ಎಸ್, ನಾವು ಆ ಪ್ರೂಫ್ ಸಾಧನೆ ವಿ ಹ್ಯಾವ್ ಟು ಪ್ರೂಫ್ ನಾವು ಸಾಧನೆ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂಥದ್ದು ಏನದ ಅದನ್ನ ತೆಗೆದುಕೊಳ್ಬೇಕು. ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ತ್ರಿಭುಜ ಎ ಬಿ ಸಿ ಯು ಸಮರೂಪಿಯಾಗಿದೆ ತ್ರಿಭುಜ ಪಿ ಕ್ಯೂ ಆರ್ ಗೆ. ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ನಾವು ಶಾಲೆ ಟೇಕ್ ದ ಏರಿಯಾ ಡೈರೆಕ್ಟ್ ಆಗಿ, ಏರಿಯಾ ಆಫ್ ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ದ ವಿಸ್ತೀರ್ಣ ಭಾಗಿದೆ ತ್ರಿಭುಜ
PQR the vistirna. Area of triangle PQR is equal to. What is the area of a triangle ABC? Tribhuja vistirna sutra enada half into base into height. Artha into pada into yatara. Artha into pada into yatara. Artha artha gets cancelled. Half of gets cancelled. What is the area of triangle ABC? Which is the base? Base is the BC. BC into height. Height of the AM. Whole divided by. In triangle PQR. Tribhuja PQR vale base yavudide QR. QR into. Which is the height? PL is the height. Call the equation number 1. Samikarana 1 dagirli. Now, we have to choose here two triangles. Ile, now, we have to choose two triangles. This is the one triangle. This is the one ABM. In triangle ABM and in triangle PQN. If you don't trip your lana, nothing for tight in it. Angle ABM is equal to angle ABM. This angle is equal to angle PQN. PQN. Because two triangles are similar. Yellow tribujagolo, samarupigala. Yellow ponagolo, corresponding angles are equal. Okay. Now, in angle AMB, angle AMB is equal to angle AMB. This angle is equal to angle PNQ. Because right angles, lamba ponagolo. Is no lamba kona ide, is no lamba kona ide. And the remaining angle yavudu? Angle BAM is equal to angle QPN. Because remaining angle. Prati yonda adukka kaarana badilu. Remaining angle. Ulida kona kodu. Ondu tribhujada mooru kona kodu. Mattondu tribhujada mooru kona kodike paraspara samavagiddaga. The corresponding angles of two triangles are equal. So therefore, according to the first condition, triangle ABM is similar to triangle PQN. Very important. Yavaga konagalu paraspara samavadaga aa eradu tribhujagalu enagirtavu samarupigalagirtavu. Yavaga eradu tribhujagalu samarupigalagirtavu antannaga aa bhagagala anupata enagirtada samavagirtavu. ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ ಅವುಗಳ ಬಾಹುಗಳ ಅನುಪಾತ AB divided by AB ಗೆ ಅನುರೂಪವಾಗಿರತಕ್ಕಂತ ಬಾಹು ಯಾವುದು PQ is equal to AM divided by ಅದಕ್ಕೆ ಅನುರೂಪವಾಗಿರತಕ್ಕಂತ ಬಾಹು PL ಕಾಲ್ ದ ಈಕ್ವೇಷನ್ ನಂಬರ್ 2 ಸಮೀಕರಣ 2 ಆಗಿದೆ ನೌ ಈಗ ದತ್ತದಲ್ಲಿ ಕೊಟ್ಟಿದ್ದಾನೆ ದತ್ತದಲ್ಲಿ ಏನಂತ ಕೊಟ್ಟಿದ್ದಾನೆ ತ್ರಿಭುಜ ಎಬಿಸಿ ಯು ಟ್ರಯಾಂಗಲ್ ಎಬಿಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿಕ್ಯೂಆರ್ ದೆನ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಮೀನ್ಸ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ರೇಷಿಯೋ ಎಬಿ ಡಿವೈಡೆಡ್ ಬೈ ಪಿಕ್ಯೂ ಇಸ್ ಈಕ್ವಲ್ ಟು ಎಸಿ ಡಿವೈಡೆಡ್ ಬೈ ಪಿಆರ್ ಇಸ್ ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಕ್ಯೂಆರ್ ಸೋ ದರ್ಫೋರ್ ಐ ಶಾಲ್ ಐ ರೈಟ್ ಹಿಯರ್ AB divided by PQ. AB divided by PQ ಬದಲಾಗಿ ನಾನು ಏನು ಅಂತ ಬರೆಯಬಹುದು BC divided by QR ಅಂತ ಬರೆಯಬಹುದು. AB by PQ is nothing but BC by QR. So therefore BC by QR is equal to AM divided by PN. Now equation 1 becomes here. ಬಹಳ ಸುಲಭ. Equation 1 becomes ಮೊದಲನೇ ಸಮೀಕರಣ ಏನಂತದ Area of triangle ABC whole divided by area of triangle PQR
is equal to ನಮಗೆ ಏನು ಬಂದಿದೆ BC into AM divided by QR into PN ಅಂತ ಬಂದಿದೆ ಹೌದಾ so therefore BC divided by QR write it as it is ಹೌದಾ BC ಭಾಗಲೆ QR ಇದ್ದಿದ್ದ ಹಾಗೆ ಬರೆದಿದೆ ಹಾಗಾದ್ರೆ ಇಲ್ಲಿ AM divided by PN AM divided by PN ಇದರ ಬದಲಾಗಿ ನಾವು ಏನು ಬರೆಯಬಹುದು BC divided by QR so therefore now multiply BC into BC that is BC square divided by QR square hence the proof ಹೀಗಾಗಿ two triangles the ratio of the area of two triangles is equal to the ratio of corresponding squares of the corresponding sides ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ ಅಂತಂದ ನಾವು ಈ ರೀತಿ ಸಾಧನೆ